ನಮಸ್ಕಾರ, ನಾನು ವಿದ್ಯಾರಣ್ಯಪುರ ಬೆಂಗಳೂರಿಂದ ಬಂದಿರೋದು. ನನ್ನ ಮಗು ಪ್ರೀಟರ್ಮ್ ಬೇಬಿ, 25 weeks ಬೋರ್ನ್ ಆಯಿತು, 25.5 weeks ಆ್ಯಂಡ್ ಜಸ್ಟ್ 788 grams ಇತ್ತು ಅವಾಗ. ಅಪೋಲೋ ಶೇಷಾದ್ರಿಪುರಂ ಹಾಸ್ಪಿಟಲಲ್ಲಿ ಇದು ಹುಟ್ಟಿದ್ದು ಮಗು. ಅಲ್ಲಿ ಹಾಗೆ ಟೆಸ್ಟ್ NICU ಇತ್ತು ಅವಾಗ, ಫಾರ್ 3 months ಇತ್ತು NICU. ಅಲ್ಲಿ ಡಾಕ್ಟರ್ ರಶ್ಮಿ ಅವರು ಆರೋಪಿ ಮಾಡಬೇಕು ಅಂತ ಹೇಳಿಬಿಟ್ಟು ಇಲ್ಲಿ ಆನಂದ್ ಸರ್ನ ಕಾಂಟ್ಯಾಕ್ಟ್ ಮಾಡಿಬಿಟ್ಟು ಇಲ್ಲಿಂದ ಕಿಡ್ ಆರೋಪಿ ಟೀಮ್ ಅವರು ಅಲ್ಲಿಗೆ ಬಂದು ಎವ್ರಿ ವೀಕ್ ಅಲ್ಲೇ ಬಂದು NICU ಟೆಸ್ಟ್ ಮಾಡಿಕೊಂಡು ಎವ್ರಿ ವೀಕ್ ಪ್ರೋಗ್ರೆಸ್ ಹೇಳ್ತಾ ಇದ್ರು. ಸ್ಟಾರ್ಟಿಂಗಲ್ಲಿ ಮಗುಗೆ ಒಂಚೂರು ಕಾಯಿಲೆ ಇದೆ ಅಂತ ಹೇಳಿದ್ರು, ಅದು ನರ್ವ್ಸ್ ಇನ್ನೂ ಡೆವಲಪ್ ಆಗಿಲ್ಲ, ಅದೇನೋ ಸಮ ಗೋಡೆ ಥರ ಆಗಿರುತ್ತೆ, ಅದು ಬ್ರೇಕ್ ಆಗಬೇಕು, ಅದು ವೆಯ್ಟ್ ಗೈನ್ ಆಗ್ತಾ ಆಗ್ತಾ ಆಗುತ್ತೆ, ಬಟ್ ವಿ ಹ್ಯಾವ್ ಟು ಮಾನಿಟರ್, ಹಂಗೇನಾದರೂ ಆಗಿಲ್ಲ ಅಂತಂದರೆ ಲೇಸರ್ ಟ್ರೀಟ್ಮೆಂಟ್ ಕೊಡಬೇಕಾಗತ್ತೆ, ವಿತಿನ್ 48 hours ಲೇಸರ್ ಟ್ರೀಟ್ಮೆಂಟ್ ಕೊಡಬೇಕಾಗತ್ತೆ ಅಂತೆಲ್ಲ ತುಂಬ ಚೆನ್ನಾಗಿ ನಮಗೆ ಗೈಡ್ ಮಾಡಿದ್ರು. ಈವನ್ ಅಲ್ಲೇ ಹಾಸ್ಪಿಟ್ಲಲ್ಲೇ ನಮಗೆ ಗೈಡ್ ಮಾಡಿದ್ರು. ಆಮೇಲೆ ಅದು 3 months ಆದಮೇಲೆ ಮಗು ಡಿಸ್ಚಾರ್ಜ್ ಆದಮೇಲೂ ಎವ್ರಿ ವೀಕ್ ನಾರಾಯಣ ನೇತ್ರಾಲಯಕ್ಕೆ ಬರ್ತಿದ್ದೆ ನಾನು. ಫ್ರಮ್ ಜನವರಿ ಆನ್ವರ್ಡ್ಸ್ ಆಲ್ಮೋಸ್ಟ್ ಎವ್ರಿ ವೀಕ್ ಬಂದೆ. ಆವಾಗ ಎವ್ರಿ ವೀಕ್ ಚೆನ್ನಾಗಿ ಮಾನಿಟರ್ ಮಾಡಿದ್ರು ಅವರು, ಏನು ಡೆವಲಪ್ಮೆಂಟ್ ಆಗ್ತಾಯಿದೆ, ನಮ್ಗೆ ತುಂಬ ಚೆನ್ನಾಗಿ ಇನ್ಸ್ಟ್ರಕ್ಷನ್ಸ್ ಕೊಡ್ತಾಯಿದ್ರು, ಇನ್ನೇನು ಆಗಬೇಕು, ಅದು ಎಲ್ಲಿ ತನಕ ಅದು ಬೆಳೆದಿದೆ, ಏನು ಬ್ರೇಕ್ ಆಗಬೇಕು, ಅದೆಲ್ಲ ಮಾನಿಟರಲ್ಲಿ ತೋರಿಸಿ ತುಂಬ ಚೆನ್ನಾಗಿ ನಮಗೆ ಆರೋಪಿ ಟೀಮ್ ಆ್ಯಂಡ್ ಆನಂದ್ ಸರ್ ತುಂಬ ಚೆನ್ನಾಗಿ ನಮಗೆ ಎಕ್ಸ್ಪ್ಲೈನ್ ಮಾಡಿದ್ರು ವಿತ್ ತುಂಬ ಪೇಷನ್ಸಲ್ಲಿ. ಆ್ಯಂಡ್ ಅಷ್ಟು ಟೆನ್ಷನಲ್ಲಿ ಇನ್ನೇನು ಮಗುಗೆ ಲೇಸರ್ ಆಗಿಬಿಡುತ್ತೇನೋ, ಇನ್ನೇನಪ್ಪ ಹಿಂಗಾಗ್ತಾ ಇದೆ ಅಂತ ಅನ್ನೋ ಟೈಮಲ್ಲಿ ನಮ್ಗೆ ಅವ್ರು ಕಾನ್ಫಿಡೆನ್ಸ್ ಕೊಟ್ಟರು, ಏನೂ ಆಗಲ್ಲ, ವಿ ಕ್ಯಾನ್ ವೇಯ್ಟ್, ಇನ್ನೊಂದು ವಾರ ನೋಡೋಣ, ಡೆವಲಪ್ ಆಗ್ಬೋದು, ನೋಡೋಣ ಅಂತ ಹೇಳಿ ತುಂಬ ಚೆನ್ನಾಗಿ ಮಾನಿಟರ್ ಮಾಡಿದ್ರು. ಆ ಥರ ಏನೂ ಲೇಸರ್ ಟ್ರೀಟ್ಮೆಂಟ್ ಬೇಕಾಗಿಲ್ಲ. ಈಗ ಆಲ್ಮೋಸ್ಟ್ 6 months ಬರ್ತಾ ಇದ್ದೀನಿ ನಾರಾಯಣ ನೇತ್ರಾಲಯಕ್ಕೆ. ಆ್ಯಂಡ್ ದೇ ಆರ್ ರಿಯಲಿ ವೆರಿ ಹೆಲ್ಪ್ಫುಲ್, ಸ್ಟಾಫ್ ಆಗಲಿ, ಆರೋಪಿ ಟೀಮು ಎಲ್ಲ ತುಂಬ ಚೆನ್ನಾಗಿ ನಮಗೆ ಇದು ಮಾಡ್ತಾರೆ, ಗೈಡ್ ಮಾಡ್ತಾರೆ. ಆ್ಯಂಡ್ ಈವನ್ ಇವಾಗ ಕೋವಿಡ್ ಕರ್ಫ್ಯೂ ಇತ್ತು ಏಪ್ರಿಲ್ ಆನ್ವರ್ಡ್ಸು, ನಮಗೆ ಏಪ್ರಿಲಲ್ಲೇ ಬರೋದು ಇತ್ತು. ನಾನು ಕಾಲ್ ಮಾಡಿ ಕೇಳಿದ್ದಕ್ಕೆ ಜಸ್ಟ್ ವಾಟ್ಸಪ್ಪಲ್ಲಿ ನಂದು ಡೀಟೇಲ್ಸ್ ತೊಗೊಂಡು ಇಲ್ಲ ಬನ್ನಿ ಅಂತ ಹೇಳಿದ್ರು. ಆ ಕರ್ಫ್ಯೂನಲ್ಲೂ ಬಂದ್ವಿ ಆ್ಯಂಡ್ ವಿತ್ ಆಲ್ ಪ್ರಿಕಾಷನ್ಸ್ ಅವ್ರು ನಮ್ಮನ್ನು ಕರೆಸ್ಕೊಂಡ್ರು, ಏನು ಇದು ಮಾಡಲಿಲ್ಲ, ಭಯ ಪಡೋಂಥದ್ದು ಏನೂ ಇರಲಿಲ್ಲ. ಲೈಕ್ ಅವರು ಮಾಸ್ಕು, ಸ್ಯಾನಿಟೈಸರ್ಸು, ಥರ್ಮಲ್ ಸ್ಕ್ರೀನಿಂಗು, ಎವ್ರಿಥಿಂಗ್ ವಾಸ್ ವೆಲ್ ಡನ್ ಇನ್ ನಾರಾಯಣ ನೇತ್ರಾಲಯ. ಐ ಆಮ್ ರಿಯಲಿ ವೆರಿ ಹ್ಯಾಪಿ ವಿತ್ ದೇರ್ ಸ್ಕ್ರೀನಿಂಗ್. ಇದು ಈವನ್ ಕರ್ಫ್ಯೂ ಆಗಲಿ, ಕರೋನಾ ಭಯನೂ ಪಡಬೇಕಾಗಿಲ್ಲ, ಬಿಕಾಸ್ ಎವ್ರಿಥಿಂಗ್ ಇಸ್ ಸ್ಯಾನಿಟೈಸ್ಡ್ ಹಿಯರ್. ಎಲ್ಲ ಚೆನ್ನಾಗಿ ಇದು ಮಾಡ್ತಾರೆ. ಆ್ಯಂಡ್ ಸ್ಟಾಫ್ ತುಂಬಾ ಹೆಲ್ಪ್ಫುಲ್ಲು. ಕಿಡ್ ಆರೋಪಿ ಟೀಮ್ ಅಂತೂ ದೇ ಆರ್ ಎಕ್ಸ್ಟ್ರೀಮ್ಲಿ ಹೆಲ್ಪ್ಫುಲ್. ನಮಗೆ ತುಂಬ ಧೈರ್ಯ ಹೇಳಿ ಏನೂ ಆಗಲ್ಲ, ವೆಯ್ಟ್ ಮಾಡೋಣ ಅಂತ ಹೇಳಿ ತುಂಬ ಧೈರ್ಯ ಕೊಟ್ಟರು. ಆ್ಯಂಡ್ ಈಗ ಮಗು ಫುಲ್ ಕಂಪ್ಲೀಟ್ಲಿ ಕ್ಯೂರ್ ಆಗಿದೆ, ವಿಷನ್ನು ತುಂಬ ಚೆನ್ನಾಗಾಗಿದೆ. ಸೊ ಥ್ಯಾಂಕ್ಸ್ ಕಿಡ್ ಆರೋಪಿ ಟೀಮ್ ಆನಂದ್ ಸರ್ಗೆ ಆ್ಯಂಡ್ ಥ್ಯಾಂಕ್ಸ್ ಟು ನಾರಾಯಣ ನೇತ್ರಾಲಯ.